ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕೋಟಿ ಪುಣ್ಯಗಳಿಗೆ ಸಾಟಿ ಒಂದು ಮುಕ್ಕೋಟಿ ಏಕಾದಶಿ ಅಂತಾರೆ. ಈ ವೈಕುಂಠ ಏಕಾದಶಿಯನ್ನು ನಮ್ಮ ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವೆಂದು ಭಾವಿಸುತ್ತಾರೆ. ಆ ದಿನ ಉತ್ತರ ದಿಕ್ಕಿನಿಂದ ಸ್ವಾಮಿಯನ್ನು ದರ್ಶನ ಮಾಡಿದರೆ ಒಳ್ಳೆಯದಾಗುತ್ತದೆಂದು ಭಕ್ತರ ನಂಬಿಕೆ. ಹಾಗಾದರೆ ಈ ವರ್ಷದ ವೈಕುಂಠ ಏಕಾದಶಿಯು ಡಿಸೆಂಬರ್ 22 ಅಥವಾ 23 ಬಂದಿದೆಯಾ ಎಂಬ ಸಂದೇಹಗಳು ಹಲವು ಮಂದಿಗೆ ಇವೆ. ಈ ದಿನದ ಈ ವಿಡಿಯೋದಲ್ಲಿ ವೈಕುಂಠ ಏಕಾದಶಿ ಈ ವರ್ಷ ಯಾವಾಗ ಬಂದಿದೆ ಮತ್ತು ಆ ದಿನ ಉಪವಾಸ ಹೇಗೆ ಇರಬೇಕು, ಆ ದಿನ ಪಾಲಿಸಬೇಕಾದ ನಿಯಮಗಳೇನು ಎಂಬುದರ ಬಗ್ಗೆ ತಿಳಿಯೋಣ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ಆಚರಣೆಯೂ ವಿಶಿಷ್ಟ ಹಾಗೂ ವಿಶೇಷ. ಹಿಂದೂಗಳು ಪ್ರತಿ ತಿಂಗಳು ಏಕಾದಶಿ ವ್ರತವನ್ನು ಆಚರಿಸುತ್ತಾರೆ. ವಿಷ್ಣುವನ್ನು ಆರಾಧಿಸುವ ದಿನವೇ ಏಕಾದಶಿ. ಈ ದಿನ ಉಪವಾಸ ಮಾಡುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗಲು ಬಯಸುತ್ತಾರೆ. ಒಂದು ತಿಂಗಳಿನಲ್ಲಿ ಎರಡು ಬಾರಿ ಏಕಾದಶಿ ಬರುತ್ತದೆ. ಕೃಷ್ಣ ಪಕ್ಷದಲ್ಲಿ ಒಮ್ಮೆ ಏಕಾದಶಿ ಬಂದರೆ ಇನ್ನೊಮ್ಮೆ ಶುಕ್ಲ ಪಕ್ಷದಲ್ಲಿ ಏಕಾದಶಿ ಆಚರಣೆ ಇರುತ್ತದೆ. ವರ್ಷದಲ್ಲಿ ಒಟ್ಟು 24 ಏಕಾದಶಿಗಳಿರುತ್ತವೆ. ಡಿಸೆಂಬರ್ನಲ್ಲೂ ಕೂಡ ಎರಡು ಏಕಾದಶಿಗಳಿದ್ದು ಈಗಾಗಲೇ ಉತ್ಪನ್ನ ಏಕಾದಶಿ ಡಿಸೆಂಬರ್ 8 ಮುಗಿದಿದೆ. ಇದೀಗ ಡಿಸೆಂಬರ್ 23 ವೈಕುಂಠ ಏಕಾದಶಿ ಇದೆ. ಸೂರ್ಯದೇವನು ಉತ್ತರಾಯಣ ಕಾಲಕ್ಕೆ ಬದಲಾಗುವ ಮುನ್ನ ಧನುರ್ಮಾಸ ಶುದ್ಧ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ. ಸೂರ್ಯದೇವನು ಧನುಸು ರಾಶಿಗೆ ಪ್ರವೇಶಿಸಿದ ನಂತರ ಮಕರ ಸಂಕ್ರಾಂತಿಯವರೆಗೂ ಜರುಗುವ ಸಮಯದ ನಡುವೆ ಈ ಮುಕ್ಕೋಟಿ ಏಕಾದಶಿ ಬರುತ್ತದೆ. ಈ ವರ್ಷದ ವೈಕುಂಠ ಏಕಾದಶಿ ಡಿಸೆಂಬರ್ 23 ಶನಿವಾರ ಬಂದಿದೆ. ಈ ದಿನದಲ್ಲಿ ವೈಕುಂಠ ದ್ವಾರಗಳು ತೆಗೆಯಲ್ಪಟ್ಟಿರುತ್ತವೆಂದು, ವಿಷ್ಣು ದೇವಾಲಯಗಳಲ್ಲಿ ಉತ್ತರ ದ್ವಾರದ ಮೂಲಕ ಭಕ್ತರು ಭಗವಂತನ ದರ್ಶನವನ್ನು ಪಡೆಯುತ್ತಾರೆ. ಈ ವೈಕುಂಠ ಏಕಾದಶಿಯನ್ನು ಕರ್ನಾಟಕದಲ್ಲಿ ಬಹಳ ವಿಶೇಷವಾಗಿ ಆಚರಿಸುತ್ತಾರೆ. ಈ ವರ್ಷ ಎರಡು ಬಾರಿ ವೈಕುಂಠ ಏಕಾದಶಿ ಬಂದಿರುವುದು ವಿಶೇಷ. 2023 ಜನವರಿ 2 ವೈಕುಂಠ ಏಕಾದಶಿ ಬಂದಿತ್ತು. ಈ ವೈಕುಂಠ ಏಕಾದಶಿಯನ್ನು ಪೌಷಪುತ್ರದ ಏಕಾದಶಿ, ಮುಕ್ಕೋಟಿ ಏಕಾದಶಿ ಮತ್ತು ಭೀಷ್ಮ ಏಕಾದಶಿ ಎಂದೂ ಸಹ ಕರೆಯುತ್ತಾರೆ. ವೈಕುಂಠ ಏಕಾದಶಿಯು ಶುಕ್ಲ ಪಕ್ಷದಲ್ಲಿ ಬರುತ್ತದೆ. ವಿಷ್ಣುಮೂರ್ತಿಯು ಮುಕ್ಕೋಟಿ ದೇವತೆಯರ ಜೊತೆ ಭೂಲೋಕಕ್ಕೆ ಬರುವ ಶುಭ ಸಂದರ್ಭವೇ ಈ ವೈಕುಂಠ ಏಕಾದಶಿ. ಪರಮ ಪವಿತ್ರವಾದ ಈ ದಿನದಲ್ಲಿ ಉತ್ತರ ದ್ವಾರದ ಮೂಲಕ ಸ್ವಾಮಿಯನ್ನು ದರ್ಶನ ಪಡೆದರೆ ಜನ್ಮ ಜನ್ಮದ ಪಾಪಗಳು ಕಳೆದು ಹೋಗುತ್ತವೆಂದು, ಪುಣ್ಯವು ಲಭಿಸುತ್ತದೆಂದು ನಂಬಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಏಕಾದಶಿಗೆ ವಿಶೇಷವಾದ ಮಹತ್ವವಿದೆ. ಈ ದಿನ ಕಠಿಣ ಉಪವಾಸ ವ್ರತ ಆಚರಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಮುಕ್ಕೋಟಿ ಏಕಾದಶಿ ದಿನದಂದು ವಿಷ್ಣುವಿನ ದರ್ಶನದ ನಂತರ ಪೂಜೆ ಮಾಡಿ ಉಪವಾಸವಿದ್ದರೆ ಅಖಂಡ ಐಶ್ವರ್ಯವೂ ಸಿದ್ಧಿಸುತ್ತದೆ. ವರ್ಷ ಪೂರ್ತಿ ಬರುವ 24 ಏಕಾದಶಿಗಳಲ್ಲಿ ಈ ಮುಕ್ಕೋಟಿ ಏಕಾದಶಿಯ ದಿನ ಮಾಡುವಂತಹ ಪೂಜೆಯಾಗಲಿ ಉಪವಾಸವಾಗಲಿ ವಿಶೇಷವಾದ ಫಲಗಳನ್ನು ಕೊಡುತ್ತವೆಂದು ಪಂಡಿತರು ಹೇಳುತ್ತಾರೆ. ಈ ದಿನ ಕಠಿಣ ಉಪವಾಸ ವ್ರತ ಆಚರಿಸುವ ಮೂಲಕ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಅಲ್ಲದೆ ಆ ದಿನದಂದು ಭಗವಾನ್ ವಿಷ್ಣುವಿಗೆ ಭಕ್ತಿ ಹಾಗೂ ಸಮರ್ಪಣಾ ಭಾವದಿಂದ ಪೂಜೆ ಸಲ್ಲಿಸಬೇಕು. ಏಕಾದಶಿ ವ್ರತವನ್ನು ಯಾರು ಪೂರ್ಣ ಹೃದಯದಿಂದ ಆಚರಿಸುತ್ತಾರೋ ಅವರು ಎಲ್ಲಾ ಕಷ್ಟಗಳು ಮತ್ತು ಸಮಸ್ಯೆಗಳಿಂದ ಮುಕ್ತರಾಗುತ್ತಾರೆ. ಅವರಿಗೆ ವಿಷ್ಣುವು ವೈಕುಂಠಧಾಮದಲ್ಲಿ ಸ್ಥಾನವನ್ನು ನೀಡುತ್ತಾನೆ ಎಂದು ನಂಬಲಾಗುತ್ತದೆ. ಈ ದಿನ ಪೂರ್ತಿ ಉಪವಾಸವಿದ್ದು ದೇವರನ್ನು ಭಕ್ತಿಯಿಂದ ಪೂಜಿಸಬೇಕು. ನಂತರ ದ್ವಾದಶಿಯ ತಿಥಿಯೆಂದು ಉಪವಾಸವನ್ನು ಸಂಪೂರ್ಣವಾಗಿ ಮುರಿಯುವುದು ವಾಡಿಕೆ. ಈ ವೈಕುಂಠ ಏಕಾದಶಿಯ ದಿನ ವಿಷ್ಣುವನ್ನು ಹೇಗೆ ಪೂಜಿಸಬೇಕು? ಈ ಏಕಾದಶಿಯಂದು ಸೂರ್ಯೋದಯಕ್ಕೂ ಮೊದಲೇ ಎದ್ದು ಪವಿತ್ರ ಸ್ನಾನ ಮಾಡಬೇಕು. ಮನೆ ಹಾಗೂ ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಬೇಕು. ಮರದ ಮಣೆ ಅಥವಾ ಹಲಗೆಯ ಮೇಲೆ ವಿಷ್ಣುವಿನ ವಿಗ್ರಹ ಹಾಗೂ ಯಂತ್ರವನ್ನು ಇರಿಸಬೇಕು. ವಿಷ್ಣುವಿನ ಮೂರ್ತಿ ಹಾಗೂ ಯಂತ್ರವನ್ನು ಹೂವುಗಳಿಂದ ಅಲಂಕರಿಸಿ ದೇಸಿ ತುಪ್ಪದಿಂದ ದೀಪವನ್ನು ಬೆಳಗಬೇಕು. ಸಿಹಿ ತಿಂಡಿಗಳು ಹಾಗೂ ತುಳಸಿ ದಳವನ್ನು ಅರ್ಪಿಸಬೇಕು. ತುಳಸಿ ದಳವು ವಿಷ್ಣುವಿಗೆ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ. ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ತುಳಸಿ ದಳವಿಲ್ಲದೆ ವಿಷ್ಣುವಿನ ಪೂಜೆ ಅಪೂರ್ಣ ಎಂದು ಹೇಳಲಾಗುತ್ತದೆ. ಇದೇ ಕಾರಣದಿಂದಲೇ ಏಕಾದಶಿಯಂದು ವಿಷ್ಣುವಿನ ಪೂಜೆಗೆ ತುಳಸಿ ಮಾಲೆ ಅತ್ಯಗತ್ಯ ಎಂದು ಹೇಳಲಾಗುತ್ತದೆ. ವಿಷ್ಣು ಮೂರ್ತಿಗೆ ತುಳಸಿ ದಳಗಳಿಂದ ಪೂಜೆ ಸಲ್ಲಿಸಿದರೆ ವಿಶೇಷ ಫಲ ಸಿಗುತ್ತದೆಂದು ಹೇಳಲಾಗುತ್ತದೆ. ಸಾಯಂಕಾಲವೂ ಸಹ ಸ್ವಾಮಿಗೆ ನೈವೇದ್ಯ ಹಾಗೂ ಪಂಚಾಮೃತವನ್ನು ಅರ್ಪಿಸಿ ಪೂಜೆ ಸಲ್ಲಿಸಬೇಕು. ಪೂಜೆ ಆರತಿ ಮುಗಿದ ಬಳಿಕ ನೀವು ಹಣ್ಣುಗಳನ್ನು ತಿನ್ನಬಹುದು. ನಂತರ ದ್ವಾದಶಿ ತಿಥಿಯಂದು ಏಕಾದಶಿ ವ್ರತವು ಪೂರ್ಣವಾಗುತ್ತದೆ. ಈ ಮಹಾವಿಷ್ಣುವಿನ ಪೂಜೆ ಸಲ್ಲಿಸಬೇಕಾದರೆ
ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ ಎಂಬಂತಹ ಮಂತ್ರಗಳನ್ನು 108 ಬಾರಿ ಪಠಿಸುತ್ತಾ ದೇವರನ್ನು ಆರಾಧಿಸಬೇಕು. ಇನ್ನು ಈ ವೈಕುಂಠ ಏಕಾದಶಿಯ ಆಚರಣೆಯ ಹಿನ್ನೆಲೆ ಏನು ಎಂಬುದನ್ನು ತಿಳಿಯೋಣ. ಹಿಂದೂ ಪುರಾಣಗಳ ಪ್ರಕಾರ ವೈಕುಂಠ ಏಕಾದಶಿಯ ಈ ಪವಿತ್ರ ದಿನದಂದು ಸಾಗರ ಮಂಥನವನ್ನು ನಡೆಸಲಾಯಿತು. ಈ ಸಾಗರ ಮಂಥನದ ಸಮಯದಲ್ಲಿ ಕ್ಷೀರಸಾಗರದಿಂದ ದೈವಿಕ ಅಮೃತವು ಹೊರಹೊಮ್ಮಿತು. ಅದನ್ನು ದೇವಾನು ದೇವತೆಯರ ನಡುವೆ ವಿತರಿಸಲಾಯಿತು. ಆದ್ದರಿಂದಲೇ ಈ ವೈಕುಂಠ ಏಕಾದಶಿಯ ದಿನ ಸಾಯುವಂತಹ ಜನರು ಜನನ ಮತ್ತು ಮರಣಗಳ ಚಕ್ರದಿಂದ ಮುಕ್ತರಾಗಿರುತ್ತಾರೆ ಮತ್ತು ಶ್ರೀ ಭಗವಾನ್ ಮಹಾವಿಷ್ಣುವಿನ ಸ್ವರ್ಗೀಯ ನಿವಾಸವಾದ ವೈಕುಂಠ ಧಾಮವನ್ನು ತಲುಪುತ್ತಾರೆ ಎಂಬುದು ಹಿಂದೂ ಭಕ್ತರ ನಂಬಿಕೆ. ಪುರಾಣಗಳ ಪ್ರಕಾರ ಶ್ರೀ ವಿಷ್ಣುಮೂರ್ತಿಯು ಗರುಡ ವಾಹನದ ಮೇಲೆ ಮುಕ್ಕೋಟಿ ದೇವತೆಗಳ ಜೊತೆ ಭೂಲೋಕಕ್ಕೆ ಬಂದು ಈ ಏಕಾದಶಿಯ ದಿನದಂದು ಭಕ್ತರೆಲ್ಲರಿಗೂ ದರ್ಶನವನ್ನು ಕೊಡುತ್ತಾನೆಂಬುದು ಭಕ್ತರ ನಂಬಿಕೆ. ಆದ್ದರಿಂದಲೇ ಅದನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕರೆಯುತ್ತಾರೆ. ಈ ಏಕಾದಶಿಯಂದು ಉತ್ತರ ದ್ವಾರದ ಮೂಲಕ ಸ್ವಾಮಿಯ ದರ್ಶನ ಪಡೆದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಆದ್ದರಿಂದ ಈ ದಿನದಂದು ಶ್ರೀ ವೈಷ್ಣವ ದೇವಾಲಯಗಳಲ್ಲಿ ಉತ್ತರ ದಿಕ್ಕಿನ ದ್ವಾರಗಳನ್ನು ತೆಗೆದಿರುತ್ತಾರೆ. ಆದ್ದರಿಂದಲೇ ಮುಕ್ಕೋಟಿ ಏಕಾದಶಿಯ ದಿನದಂದು ವೈಷ್ಣವ ದೇವಾಲಯಗಳಲ್ಲಿ ಉತ್ತರ ದ್ವಾರದ ಮೂಲಕ ಸ್ವಾಮಿಯನ್ನು ದರ್ಶನ ಮಾಡಲು ಅನುಕೂಲ ಮಾಡಿಕೊಟ್ಟಿರುತ್ತಾರೆ. ಏಕಾದಶಿ ಎಂದರೆ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು ಮತ್ತು 1 ಮನಸ್ಸು. ಇವುಗಳೆಲ್ಲವುಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಿ ದೀಕ್ಷೆಯನ್ನು ಪಡೆಯುವುದೇ ಏಕಾದಶಿ ಎಂದರ್ಥ. ಈ ಮುಕ್ಕೋಟಿ ಏಕಾದಶಿಯ ದಿನ ಶ್ರೀ ವಿಷ್ಣುಮೂರ್ತಿ ಅಥವಾ ಶ್ರೀ ವೆಂಕಟೇಶ್ವರ ಮೂರ್ತಿಯನ್ನು ನಿಯಮ ನಿಷ್ಠೆಗಳಿಂದ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿದ್ದೇ ಆದರೆ ಪುಣ್ಯ ಫಲದ ಜೊತೆ ನಿಮ್ಮ ಕಾರ್ಯವೂ ಸಹ ಸಿದ್ಧಿಸುತ್ತದೆಂದು ನಂಬಲಾಗುತ್ತದೆ. ಇನ್ನು ಈ ವೈಕುಂಠ ಏಕಾದಶಿಯ ದಿನದಂದು ನಿಷ್ಠೆ ನಿಯಮಗಳಿಂದ ವ್ರತವನ್ನು ಆಚರಿಸಿದರೆ ಪುನರ್ಜನ್ಮ ಇರುವುದಿಲ್ಲವೆಂದು ಪುರಾಣಗಳು ಹೇಳುತ್ತವೆ. ಮಹಾವಿಷ್ಣುವಿನ ನಿವಾಸವಾದ ವೈಕುಂಠವೆಂದರೆ ಸಾಕ್ಷಾತ್ ಸ್ವರ್ಗವೆಂದು, ಹಾಗಾದರೆ ಈ ಸ್ವರ್ಗವು ಮರಣ ಹೊಂದಿದ ನಂತರವಲ್ಲದೆ ಈ ಭೂಲೋಕದಲ್ಲಿ ಜೀವಿಸಿದ್ದಾಗಲೇ ಅನುಭವಿಸುವ ಸ್ವರ್ಗವೆಂದು ಪುರಾಣಗಳು ಹೇಳುತ್ತವೆ. ಈ ದಿನ ವಿಷ್ಣುವನ್ನು ಆರಾಧಿಸಿದರೆ ಆ ಸ್ವರ್ಗ ಪ್ರಾಪ್ತಿಯಾಗುತ್ತದೆಂದು ಹಿಂದೂ ಭಕ್ತರ ನಂಬಿಕೆ. ಈ ವೈಕುಂಠ ಏಕಾದಶಿಯ ದಿನ ದೇಶದಾದ್ಯಂತ ಕೋಟ್ಯಾದಿ ಮಂದಿ ಭಕ್ತರು ನದಿಗಳಲ್ಲಿ, ಸಮುದ್ರಗಳಲ್ಲಿ, ಹೊಳೆಗಳಲ್ಲಿ ಪುಣ್ಯ ಸ್ನಾನಗಳನ್ನು ಮಾಡುವುದಲ್ಲದೆ ಉಪವಾಸ ಮಾಡಿ ಜಾಗರಣೆ ಇದ್ದು ನಿಯಮ ನಿಷ್ಠೆಗಳಿಂದ ಪೂಜೆಗಳನ್ನು ನೆರವೇರಿಸಿ ತಮ್ಮ ಭಕ್ತಿ ಭಾವಗಳಿಂದ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗುತ್ತಾರೆ. ದೇಶವ್ಯಾಪ್ತಿ ಇರುವ ಸುಮಾರು 356 ವೈಷ್ಣವ ದೇವಾಲಯಗಳಲ್ಲಿ ಸರಿಸುಮಾರು ಒಂದೇ ಸಮಯದಲ್ಲಿ ಒಂದೇ ವಿಧವಾದ ಪೂಜೆಗಳು ಅತ್ಯಂತ ವೈಭವವಾಗಿ ನಡೆಯುವುದು ವಿಶೇಷ. ಅಂತಹ ವಿಶೇಷವಾದ ಈ ವೈಕುಂಠ ಏಕಾದಶಿಯ ದಿನ ನೀವು ಸಹ ವಿಷ್ಣುವನ್ನು ಆರಾಧಿಸಿ ಆ ದೈವ ಕೃಪೆಗೆ ಪಾತ್ರರಾಗಿ. ಓಂ ನಮೋ ನಾರಾಯಣಾಯ ನಮಃ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.